Now, BJP Mantri from Karnataka has triggered a massive controversy. C.T. Ravi has said that if the majority loses patience, a Godhra-like situation can ensue in the country. A warning coming in, extremely provocative statement from a BJP leader from Karnataka. Listen in to his comment. ಇವರಂಥ ಮನಸ್ಥಿತಿಯೇ ಗೋಧ್ರಾದಲ್ಲಿ ರೈಲಿಗೆ ಬೆಂಕಿ ಹಾಕಿದವರು. ಇವ್ರ ಮನಸ್ಥಿತಿಯೇ ಕರಸೇವ ಇಂಥವ್ರ ಮನಸ್ಥಿತಿಯೇ ಕರಸೇವಕರನ್ನ ಜೀವಂತವಾಗಿ ಸುಟ್ಟಿದ್ದು, ಇದು ನಮಗೆ ಗೊತ್ತಿದೆ. ಆದರೆ ಪ್ರತಿಕ್ರಿಯೆಗೆ ಹೊರಟ್ರೆ ಏನಾಯಿತು ಅನ್ನೋದನ್ನು ಅವರು ಬಹುಶಃ ನೋಡಿದ್ದಾರೆ ಅಂತ ಕಾಣುತ್ತೆ. ಗೋಧ್ರಾದಲ್ಲಿ ರೈಲಿಗೆ ಬೆಂಕಿ ಹಾಕಿದ ತಕ್ಷಣ ಜನರು ಒಚ್ಚಿಗೆದ್ದಾಗ ಯಾವ ಪರಿಣಾಮವನ್ನು ಎದುರಿಸಬೇಕಾಯಿತು ಅನ್ನೋದನ್ನು ಖಾದರ್ ಅವರು ನೋಡಿದ್ದಾರೆ ಅಂತ ಕಾಣುತ್ತೆ. ಅಕಸ್ಮಾತ್ ಗೊತ್ತಿಲ್ಲದೇ ಇದ್ದರೆ ಅದನ್ನೊಂದ್ಸರಿ ನೆನಪಿಸ್ಕೊಡ್ಲಿ. ನಿಮಗೆ ಇಲ್ಲಿರ್ತಕ್ಕಂಥ ಜನ ಬಹುಸಂಖ್ಯಾತರು ತಾಳ್ಮೆ ವಹಿಸಿದ್ದಾರೆ ಅಂತ ನೀವು ಎಲ್ಲ ಕಡೆಯೂ ಬೆಂಕಿ ಹಾಕ್ತಾ ಇದ್ದೀರಿ. ಅವರು ರೊಚ್ಚಿಗೆದ್ರೆ, ಅವರ ತಾಳ್ಮೆಯ ಸಹನೆಯ ಕಟ್ಟೆ ಹೊಡೆದ್ರೆ ಆಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದ್ಸರಿ ಹಿಂತಿರುಗಿ ನೋಡಬೇಕಾದ ಅವಶ್ಯಕತೆ ಇದೆ. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ, ನಾವು ನೋಡ್ತಾ ಇದ್ದೀವಿ. ನೀವು ಬೆಂಕಿ ಹಾಕೋದನ್ನೆಲ್ಲ ಎಲ್ಲ ಕಡೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಉಂಟು ಮಾಡೋದಿಲ್ಲ, ನಾವು ನೋಡ್ತಾನೇ ಇದ್ದೀವಿ. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ.